ನಮಸ್ಕಾರ ಫ್ರೆಂಡ್ಸ್, ಈ ದಿನ ನಾನು ನಿಮಗೆ ಕಾಮದ ಏಕಾದಶಿಯ ಮಹತ್ವದ ಬಗ್ಗೆ ತಿಳಿಸಿಕೊಡುತ್ತೇನೆ. ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿ ಹಿಂದೂ ಹೊಸ ವರ್ಷದ ಮೊದಲ ಏಕಾದಶಿಯಾಗಿದ್ದು ಇದನ್ನು ಕಾಮದ ಏಕಾದಶಿ ಎಂದು ಆಚರಿಸಲಾಗುವುದು. ಏಕಾದಶಿ ವಿಷ್ಣುವಿಗೆ ಸಮರ್ಪಿತವಾದ ದಿನ. ಈ ದಿನ ಉಪವಾಸವಿದ್ದು ಭಗವಾನ್ ವಿಷ್ಣುವಿನ ಆರಾಧನೆ ಮಾಡಲಾಗುವುದು. ಈ ದಿನ ವಿಷ್ಣುವನ್ನು ಆರಾಧನೆ ಮಾಡುವುದರಿಂದ ವಿಷ್ಣು ದೇವರು ನಿಮ್ಮೆಲ್ಲ ಆಸೆ ಈಡೇರಿಸುತ್ತಾರೆ ಹಾಗೂ ಜೀವನದಲ್ಲಿ ಬರುವ ತೊಂದರೆಗಳನ್ನು ನಿವಾರಿಸುತ್ತಾರೆ ಎನ್ನುವ ನಂಬಿಕೆ ಇದೆ. ಕಾಮದ ಏಕಾದಶಿಯು ಶುಭ ಕಾರ್ಯಕ್ಕೆ ಯೋಗ್ಯವಾದ ದಿನ ಎಂದು ಹೇಳಲಾಗುವುದು. ಹೊಸ ಕೆಲಸವನ್ನು ಪ್ರಾರಂಭಿಸಲು ಬಯಸುವವರಿಗೆ ಈ ದಿನ ಒಳ್ಳೆಯ ದಿನ. ಈ ದಿನ ಹೊಸ ಕಾರ್ಯ ಮಾಡಿದರೆ ಅದರಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ. ಈ ಏಕಾದಶಿ ವ್ರತ ಮಾಡಲು ಬಯಸುವವರು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಮುಡಿಯುಟ್ಟು ಉಪವಾಸವಿದ್ದು ಭಗವಾನ್ ವಿಷ್ಣುವನ್ನು ಆರಾಧಿಸಿ ನೀರು, ಹಣ್ಣುಗಳು, ಹೂಗಳು, ಸಿಹಿ ತಿಂಡಿ ಇವುಗಳನ್ನು ಭಗವಾನ್ ವಿಷ್ಣುವಿಗೆ ಅರ್ಪಿಸಿ. ಭಗವಾನ್ ವಿಷ್ಣುವಿಗೆ ಹಳದಿ ಬಣ್ಣ ಹೆಚ್ಚು ಪ್ರಿಯವಾಗಿದೆ. ಆದ್ದರಿಂದ ಪೂಜೆಯಲ್ಲಿ ಹಳದಿ ಹೂಗಳು, ಹಣ್ಣುಗಳು ಹಾಗೂ ತಿಂಡಿಗಳನ್ನು ಅರ್ಪಿಸಿ. ನಂತರ ವಿಷ್ಣುವಿನ ಮಂತ್ರವನ್ನು ಪಠಿಸಿ. ಈ ವರ್ಷ ಕಾಮದ ಏಕಾದಶಿಯನ್ನು ಏಪ್ರಿಲ್ 1 ಅಂದರೆ ಶನಿವಾರ ಆಚರಿಸಲಾಗುತ್ತಿದೆ. ಏಕಾದಶಿ ತಿಥಿಯು ಏಪ್ರಿಲ್ 1 ಬೆಳಗಿನ ಜಾವ 1:58 ಆರಂಭವಾಗಿ ಮರುದಿನ ಅಂದರೆ ಏಪ್ರಿಲ್ 2 ಬೆಳಗಿನ ಜಾವ 4:19 ಇರುತ್ತಿದೆ. ಉದಯ ತಿಥಿಯ ಪ್ರಕಾರ ಏಪ್ರಿಲ್ 1 ಅಂದರೆ ಶನಿವಾರ ಈ ವರ್ಷ ಕಾಮದ ಏಕಾದಶಿಯನ್ನು ಆಚರಿಸಲಾಗುತ್ತಿದೆ. ಪಾರಣ ಸಮಯವು ಈ ಬಾರಿ ಬೆಳಗಿನ ಜಾವ ಇರುವುದಿಲ್ಲ, ಏಕೆಂದರೆ ತಿಥಿ ಮುಕ್ತಾಯವಾಗುವುದು 4:19 ಇರುವುದರಿಂದ ಮಧ್ಯಾಹ್ನ 1:37 4:04 ಇರುತ್ತದೆ. ಈ ಸಮಯದಲ್ಲಿ ನೀವು ಉಪವಾಸ ವ್ರತವನ್ನು ಮುಗಿಸಿ ಆಹಾರವನ್ನು ಸೇವಿಸಬಹುದು. ಕಾಮದ ಏಕಾದಶಿ ಕಥೆಯನ್ನು ವರಾಹ ಪುರಾಣದಲ್ಲಿ ಹೇಳಲಾಗಿದೆ. ರತ್ನಪುರ ಎಂಬ ರಾಜ್ಯದಲ್ಲಿ ಲಲಿತ್ ಹಾಗೂ ಲಲಿತಾ ಎಂಬ ದಂಪತಿ ಇರುತ್ತಾರೆ. ಆ ರಾಜ್ಯವನ್ನು ಪುಂಡರಿಕ ಎಂಬ ರಾಜ ಆಳುತ್ತಿದ್ದ. ಲಲಿತ್ ಆಸ್ಥಾನದಲ್ಲಿ ಸಂಗೀತಗಾರನಾಗಿದ್ದರೆ ಲಲಿತಾ ಆ ಸಂಗೀತಕ್ಕೆ ನೃತ್ಯ ಮಾಡುತ್ತಿದ್ದಳು. ಒಂದು ದಿನ ಲಲಿತ್ ಸಂಗೀತ ನುಡಿಸುವಾಗ ಆತನ ಹೆಂಡತಿಯನ್ನು ಗಮನಿಸುತ್ತಾನೆ. ಏಕೋ ಅವಳು ಬೇಸರದಿಂದ ಇರುವಂತೆ ಕಾಣುತ್ತಾಳೆ. ಅವಳ ಬಗ್ಗೆ ಚಿಂತಿಸುತ್ತಾ ಸಂಗೀತದ ತಾಳ ತಪ್ಪಿಸುತ್ತಾನೆ. ಆಗ ಇದನ್ನು ಗಮನಿಸಿದ್ದ ಕರ್ಕೋಟಕ ಸರ್ಪ ರಾಜನಿಗೆ ಲಲಿತ್ ಬಗ್ಗೆ ದೂರು ನೀಡುತ್ತಾನೆ. ನನಗಿಂತ ಹೆಂಡತಿಗೆ ಪ್ರಾಮುಖ್ಯತೆ ನೀಡಿದ್ದಕ್ಕೆ ರಾಜನು ನೀನೊಬ್ಬ ನರಭಕ್ಷಕನಾಗು ಎಂದು ಲಲಿತ್ಗೆ ಶಾಪ ನೀಡುತ್ತಾನೆ. ಆಗ ಲಲಿತಾ ಪತಿಯನ್ನು ಹುಡುಕುತ್ತಾ ಕಾಡಿನಲ್ಲಿ ಅಳೆಯುತ್ತಾಳೆ. ಅದೇ ರೀತಿ ಅಳೆಯುತ್ತಾ ಇರುವಾಗ ಆಕೆಗೆ ಶೃಂಗಿ ಎಂಬ ಋಷಿ ಸಿಗುತ್ತಾರೆ. ಅವರು ಆಕೆಗೆ ಕಾಮದ ಏಕಾದಶಿ ಮಹತ್ವ ತಿಳಿಸಿ ಅದನ್ನು ಆಚರಿಸಲು ಹೇಳುತ್ತಾರೆ. ಅದರಂತೆ ಆಕೆ ಭಕ್ತಿಯಿಂದ ಭಗವಾನ್ ವಿಷ್ಣುವನ್ನು ಆರಾಧಿಸಿ ಕಾಮದ ಏಕಾದಶಿಯನ್ನು ಆಚರಿಸುತ್ತಾಳೆ. ಇದರಿಂದ ಪತಿಯನ್ನು ಶಾಪ ವಿಮೋಚನೆಗೊಳಿಸುತ್ತಾಳೆ. ಆದ್ದರಿಂದ ಈ ಏಕಾದಶಿ ವ್ರತ ಮಾಡುವುದರಿಂದ ಬಯಸಿದ್ದೆಲ್ಲ ನೆರವೇರುವುದು. ಆದ್ದರಿಂದ ಭಕ್ತರಿಗೆ ಈ ದಿನ ತುಂಬಾನೇ ವಿಶೇಷವಾದ ದಿನವಾಗಿದೆ. ಈ ದಿನ ಉಪವಾಸ ವ್ರತವಿದ್ದು ಭಗವಾನ್ ವಿಷ್ಣುವಿನ ಆರಾಧನೆ ಮಾಡಲಾಗುವುದು. ದಿನದ ಕೊನೆಯಲ್ಲಿ ಸತ್ಯನಾರಾಯಣ ಕಥೆ ಓದಿ ಅಥವಾ ಕೇಳಿ.